ಹಾಯ್ ಗಸ್, ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ ಫೋನ್ಪೇ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟ್ ಮಾಡಿದ ನಂತರ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಮತ್ತು ನಿಮಗೆ 100 ರುಪೀಸ್ ಕ್ಯಾಶ್ಬ್ಯಾಕ್ ಬರಬೇಕು ಅಂತಂದರೆ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ವಿಡಿಯೋ ನೋಡ್ತಿರ್ತೀರಲ್ವ, ಈ ಒಂದು ಟೈಟಲ್ ಮೇಲೆ ಟ್ಯಾಪ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಈ ಒಂದು ರೆಫರಲ್ ಕೋಡ್ ಮುಖಾಂತರ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರಿ ಅಂದರೆ ನಿಮಗೆ 100 ರುಪೀಸ್ ಕ್ಯಾಶ್ಬ್ಯಾಕ್ ಬರುತ್ತೆ. ಹೊಸ್ದಾಗ ಕ್ರಿಯೇಟ್ ಮಾಡಿದ್ರೆ ಆಲ್ರೆಡಿ ಇದೆ ಅಂದರೆ ನಿಮಗೆ ಯೂಸ್ ಆಗಲ್ಲ, ಬಟ್ ಹೊಸ್ದಾಗ ಕ್ರಿಯೇಟ್ ಮಾಡ್ತಿದ್ರ ಅಂದರೆ ಈ ಒಂದು ಲಿಂಕ್ ಮುಖಾಂತರ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಪ್ಲೇ ಸ್ಟೋರಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ನೀವು ಆಲ್ರೆಡಿ ಏನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ಲಿಂಕ್ ಮುಖಾಂತರ ಈ ಒಂದು ಫೋನ್ಪೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೊಸದಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಕ್ಯಾಶ್ಬ್ಯಾಕ್ ಬರುತ್ತೆ 100 ರುಪೀಸ್. ಸೊ ಯಾವ ರೀತಿ ಅದನ್ನು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ನಮಗೆ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನಿಮಗೆ ಬೇರೆ ಬೇರೆ ನಂಬರ್ಸ್ಗಳಲ್ಲಿ ಶೋ ಆಗುತ್ತೆ. ನೀವು ಜಸ್ಟ್ ಬ್ಯಾಂಕಿಗೆ ಬನ್ನಿ, ನಂತರ 10 ಡಿಜಿಟ್ ಮೊಬೈಲ್ ನಂಬರ್ ಇರುತ್ತೆ ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ನೋಡಿ. ಆ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡು ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು ಟೈಪ್ ಮಾಡಿ ನೆಕ್ಸ್ಟು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ನೋಡಿ, ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ 5 ಡಿಜಿಟ್ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ತೊಗೊಂಡಿಲ್ಲ ಅಂದರೆ ಮೆಸೇಜ್ ಬಾಕ್ಸಲ್ಲಿ ಇರುತ್ತೆ, ಅದನ್ನು ತಂದು ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟು ನಿಮಗೆ ಪರ್ಮಿಷನ್ನ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ನೀವು ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳಿಗೆ ನೀವು ಅಲೋ ಕೊಡಬೇಕಾಗತ್ತೆ. ಇಲ್ಲಿ ಜಸ್ಟ್ ಅಲೋ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಈ ಒಂದು ಫೋನ್ಪೇ ಅಪ್ಲಿಕೇಶನ್ದು ಡ್ಯಾಶ್ಬೋರ್ಡ್ ಆಗಿರುತ್ತೆ ಇದು. ಇಲ್ಲಿ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಕೆಲವೊಂದು ಸಾರಿ ಇಲ್ಲಿ ಕೇಳಲ್ಲ, ಅದಕ್ಕೋಸ್ಕರ ನೀವು ಟಾಪಲ್ಲಿ ಪ್ರೊಫೈಲ್ ಸಿಂಬಲ್ ಕಾಣಿಸ್ತಿದೆ ನೋಡಿ, ಆ ಒಂದು ಪ್ರೊಫೈಲ್ ಸಿಂಬಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸಿಕ್ತು ಅಂದರೆ ಜಸ್ಟ್ ಟ್ಯಾಪ್ ಮಾಡಿ, ಇಲ್ಲಿ ಸಿಕ್ಕಿಲ್ಲ ಅಂದರೆ ಟಾಪಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 100% ನಿಮಗೆ ಸಿಗುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ, ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್, ನಿಮ್ಮ ಒಂದು ಮೊಬೈಲಿಗೆ ಲಿಂಕ್ ಆಗಿರೋ ನಿಮ್ಮ ಒಂದು ಸಿಮ್ಮಿಗೆ ಲಿಂಕ್ ಆಗಿರುತ್ತೆ ನೋಡಿ. ಆ ಒಂದು ಬ್ಯಾಂಕ್ ಯಾವುದಿರುತ್ತೋ ಅದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಟೈಪ್ ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಇತ್ತು ಅಂದರೆ ಸೆಲೆಕ್ಟ್ ಮಾಡಿ, ಇಲ್ಲಿ ಸಿಕ್ಕಿಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ನೇಮ್ ಏನಿರುತ್ತೋ ಅದನ್ನು ಟೈಪ್ ಮಾಡಿ ನಿಮಗೆ ಎಲ್ಲಿ ಸಿಗುತ್ತೆ. ಕೆನರಾ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ, CAN ಅಂತ ಟೈಪ್ ಮಾಡಿದ್ದೀನಿ, ನಮಗೆ ಸ್ಟಾರ್ಟಿಂಗಲ್ಲೇ ಬಂದಿದೆ. ಸೊ ಇಲ್ಲಿ ಈ ಒಂದು ಬ್ಯಾಂಕ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಈ ಒಂದು ಬ್ಯಾಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಇದು. ಕೆಲವೊಂದ್ಸರಿ ನಿಮ್ಮ ಮೊಬೈಲಲ್ಲಿ 2 ಸಿಮ್ ಇತ್ತು ಅಂದರೆ ಯಾವುದನ್ನೋ ಸಿಮ್ನ ಸೆಲೆಕ್ಟ್ ಮಾಡಿದ್ರೆ ಬರೋದಿಲ್ಲ, ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ನೋಡಿ, ಅದು ಸಿಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಿಮ್ 1 ಸಿಮ್ 2 ಅಂತ ನೋಡಿಕೊಂಡು, ಇಲ್ಲಾಂದರೆ ಅದು ಮಲ್ಟಿಪಲ್ ಅಕೌಂಟ್ ಅಂತ ಬಂದ್ಬಿಡುತ್ತೆ, ಆ್ಯಡ್ ಆಗೋದಿಲ್ಲ. ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಮೆಸೇಜ್ ಸೆಂಡ್ ಆಗೋದಕ್ಕೆ ಪರ್ಮಿಷನ್ನ ಕೇಳುತ್ತೆ, ಅಲೋನ ಕೊಡಬೇಕಾಗತ್ತೆ. ಅಲೋನ ಕೊಟ್ಟಿದ ನಂತರ ನೆಕ್ಸ್ಟ್ ನಿಮಗೆ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ಆಟೋಮೆಟಿಕ್ಲಿ ತಗೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಪಿನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಸೆಟ್ UPI ಪಿನ್ ಅಂತ ನಿಮಗೆ ಇಲ್ಲಿ ಕೆಳಗಡೆಗೆ ತೋರಿಸುತ್ತೆ. ನೀವೇನು ಮಾಡಬೇಕಾಗತ್ತೆ ಅಂದರೆ ಆ ಒಂದು ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ರೀಸೆಟ್ ಪಿನ್ ಮತ್ತು ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಈ ಒಂದು ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ATM ಕಾರ್ಡ್ ತೊಗೊಬೇಕಾಗತ್ತೆ. ATM ಕಾರ್ಡ್ ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ವೀಡಿಯೋ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಥವಾ ನಿಮಗೆ iCard ಕೂಡ ಕೊಟ್ಟಿರ್ತೀನಿ, ನೋಡ್ಕೊಬೋದು. ಇಲ್ಲಿ ATM ಕಾರ್ಡ್ ಇದೆ ಅಂತಂದರೆ ATM ಕಾರ್ಡ್ ತೊಗೊಳ್ಳಿ. ATM ಕಾರ್ಡ್ನಲ್ಲಿ ಲಾಸ್ಟ್ 6 ಡಿಜಿಟ್ ಕೊನೆಯ 6 ನಂಬರ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ATMಲ್ಲಿ ನೋಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಇನ್ನು ATM ಕಾರ್ಡಲ್ಲೇ ಇರುತ್ತೆ ವ್ಯಾಲಿಡ್ ಅಪ್ ಟು ಅಂತ, ಅದು ಎಕ್ಸ್ಪೈರ್ ಡೇಟು ಅದೇನಿರುತ್ತೋ ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. 0624 ಇರೋದ್ರಿಂದ ಅದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟಲ್ಲಿ ನಿಮಗೆ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಬ್ಯಾಂಕ್ ಕಡೆಯಿಂದ ಒಂದು 6 ಡಿಜಿಟ್ OTP ಬರುತ್ತೆ, OTPನ ಎಂಟರ್ ಮಾಡಿ ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ 6 ಡಿಜಿಟ್ ಆರ್ 4 ಡಿಜಿಟ್ UPI ಪಿನ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ನಾವು ATMನಲ್ಲಿ ಅಮೌಂಟ್ ತಗೊಳ್ಳೋದಕ್ಕೆ ಏನು ಮಾಡ್ತೀವಿ ಅಂದರೆ 4 ಡಿಜಿಟ್ ಪಿನ್ ಕೊಟ್ಟಿರ್ತೀವಿ, ಅದನ್ನು ಹಾಕ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಅಮೌಂಟ್ನ ತಗೊಳ್ತೀವಿ. ಸೇಮ್ ಇಲ್ಲೂ ಕೂಡ ಫೋನ್ಪೇನಲ್ಲಿ ಯಾರಿಗಾದರೂ ಅಮೌಂಟ್ ಕಳಿಸ್ಬೇಕು ಅಂದರೆ 6 ಡಿಜಿಟ್ ಪಿನ್ನ ಜನರೇಟ್ ಮಾಡಿರಬೇಕಾಗತ್ತೆ. ಸೊ ನಮಗೆ ನೆನಪಲ್ಲಿ ಏನಿರುತ್ತೋ ಆ ಒಂದು ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸಾರಿ ಕೇಳುತ್ತೆ, ನಾವೇನು ಎಂಟರ್ ಮಾಡಿರ್ತೀವೋ ಫಸ್ಟು ಅದೇ ನಂಬರನ್ನು ಏನು ಮಾಡಬೇಕಾಗತ್ತೆ ಅಂದರೆ ಮತ್ತೆ 6 ಡಿಜಿಟನ್ನು ಎಂಟರ್ ಮಾಡಬೇಕಾಗುತ್ತೆ. ಕೆಲವು ಬ್ಯಾಂಕ್ದು 4 ಡಿಜಿಟ್ ಇರುತ್ತೆ, ಕೆಲವು ಬ್ಯಾಂಕ್ದು 6 ಡಿಜಿಟ್ ಇರುತ್ತೆ. ಓಕೆನಾ, ಈ ಒಂದು ಬ್ಯಾಂಕಲ್ಲಿ 6 ಡಿಜಿಟ್ ಇರೋದ್ರಿಂದ 6 ಡಿಜಿಟ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸಕ್ಸಸ್ಫುಲ್ಲಿ UPI ಪಿನ್ ಸೆಟ್ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಇಲ್ಲಿ ನೋಡ್ತಿರ್ಬೋದು ಪ್ರೊಫೈಲಲ್ಲಿ ಬ್ಯಾಂಕ್ ಲಿಂಕ್ ಆಗಿರೋದು ಕೂಡ ನಿಮಗೆ ತೋರಿಸ್ತಾ ಇರುತ್ತೆ. ನಿಮಗೆ 100 ರುಪೀಸ್ ಕ್ಯಾಶ್ಬ್ಯಾಕ್ ಬರಬೇಕು ಅಂದರೆ ಮತ್ತೆ ನೀವು ಯಾರಿಗಾದರೂ ಅಮೌಂಟ್ನ
ಕ್ಲಿಕ್ ಮಾಡಿ ಜಸ್ಟ್ ಒಂದು ಟ್ರಾನ್ಸಾಕ್ಷನ್ ಅಷ್ಟೇ, 1 rupee ಆದ್ರೂ ಅಷ್ಟು ಸಾಕು, ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕಾಗತ್ತೆ. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಯಾರಿಗೆ 1 rupee ಕಳಿಸ್ಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ನಂಬರನ್ನು ಟೈಪ್ ಮಾಡಿ, ಅಥವಾ ನೇಮ್ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿದೆ ಅಂತಂದರೆ ಅವರ ಒಂದು ನೇಮನ್ನು ಟೈಪ್ ಮಾಡ್ಬೋದು. ಅಥವಾ ಹೊಸದಾಗ ಕಳಿಸ್ತೀನಿ ಅಂದರೆ ಅವ್ರ ನಂಬರ್ ನೀವು ಟೈಪ್ ಮಾಡಿದ ತಕ್ಷಣ ಅವ್ರ ನೇಮ್ ಒರಿಜಿನಲ್ ನೇಮ್ ಬ್ಯಾಂಕಲ್ಲಿ ಏನು ನೇಮ್ ಇರುತ್ತೋ ಅದು ತೋರಿಸುತ್ತೆ. ಅವರ ಒಂದು ಚಾರ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಏನಾಗುತ್ತೆ, ಚಾರ್ಟ್ ಓಪನ್ ಆಗುತ್ತೆ. ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ ಸೈಡಲ್ಲಿ ನಿಮಗೆ 1, 2, 3, 4 ಅಂತ ಇರುತ್ತೆ, ಇದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ನಿಮಗೆ ಅಮೌಂಟ್ ಟೈಪ್ ಮಾಡೋದಕ್ಕೆ ನಂಬರ್ಸ್ಗಳು ನಿಮಗೆ ಶೋ ಆಗುತ್ತೆ. ಇಲ್ಲಿ ಜಸ್ಟ್ ಒಂದು ಟ್ರಾನ್ಸಾಕ್ಷನ್ಗೋಸ್ಕರ ಇಲ್ಲಿ 1 rupee ಸೆಲೆಕ್ಟ್ ಮಾಡಿದ್ದೀನಿ. ನೀವು 1,000 ಕಳಿಸ್ತೀನಿ ಅಂದ್ರೂ ಕೂಡ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟೆ ಅಲ್ವಾ 6-digit ಪಿನ್ ನೆನಪಲ್ಲಿರಬೇಕು ಅಂತ, ಆ ಒಂದು ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವರಿಗೆ ಈ 1 rupee ಸೆಂಡ್ ಆಗಿರುತ್ತೆ, ಮತ್ತು ನೀವು ಯಾರಿಗೆ ಒಬ್ಬರಿಗೂ ಅಮೌಂಟ್ ಕಳಿಸ್ಬೇಕು ಅಂದರೆ ಇದೇ ರೀತಿ ನೀವು ಕಳಿಸ್ಬೇಕಾಗತ್ತೆ, ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್, ಏನಾದರೂ ನಿಮ್ಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.